ಹಗ್ಗ ನೋಡಿ, ಹಗ್ಗಕ್ಕಂತೂ ತೂತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ತಾನೆ. ಹಗ್ಗದ ತೂತಿ ಹಿಡ್ಕೊಳ್ಳಿ ನೀವು, ಗಟ್ಟಿ ಹಿಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಎರಡೂ ತುದಿಗಳಲ್ಲಿ ಹಗ್ಗ ಇದೆ. ಈ ರಿಂಗನ್ನು ಹೀಗೆ ಮಾಡಿಸ್ತಾ ಇದ್ದೆ ನಾನು, ಇದರೊಳಗಡೆ ಇದರೊಳಗೆ ಭದ್ರವಾಗಿದೆ. ನನ್ನಲ್ಲಿ ಒಂದು ಮಾಯದ ಗಂಟೆ ಇದೆ, ಈ ಗಂಟೆ ಜಾದು ಮಾಡುತ್ತೆ. ಮಾಯದ ಗಂಟೆ ಬರ್ಸದ ಕೂಡಲೇ ರೆಡಿ 1 2 3 ಅಂತ ಹೇಳಬೇಕಿದ್ರೆ ಮಳೆ ಹೊರಗೆ ಬಂದ್ಬಿಡುತ್ತೆ. ನೀವು ಹೇಳ್ಕೊಂಡಿದ್ದಾಗ ಇನ್ನೊಂದು ಸರಿ ನೋಡ್ಕೊಳ್ಳಿ, ಇದನ್ನು ಇನ್ನೂ ಮತ್ತೆ ಆಪ್ತ ಮಾಡೋಣ. ನಾನು ಹಗ್ಗದ ತುದಿಗೆ ತುದಿ ಹೀಗೆ ಗಂಟೆ ಹಾಕ್ತಿದ್ದೆ, ಆಯ್ತಾ? ಬಳೆ ಮಧ್ಯದಲ್ಲಿದೆ. ಈಗ ನೀವು ಸ್ವಲ್ಪ ಎದುರುಗಡೆ ಬಕ್ಕೊಳ್ಳಿ, ನಿಮ್ಮ ಎರಡು ಕೈನ ಹೀಗೆ ಹಿಡ್ಕೊಳ್ಳಿ, ಸ್ವಲ್ಪ ಹಿಡ್ಕೊಳ್ಳಿ ಹೀಗೆ, ಓಕೆ, ಅಗಲ ಮಾಡ್ಕೊಳ್ಳಿ, ಓಕೆ, ಸ್ವಲ್ಪ ಹೀಗೆ ಹಿಡ್ಕೊಳ್ಳಿ ಹೇಳ್ತಾನೆ. ಇನ್ನು ಸ್ವಲ್ಪ ಅಪ್ಪರ್ ಹೀಗೆ ಹಿಡ್ಕೊಳ್ಳಿ, ಆಗ ಬೀಳೋದಿಲ್ಲ ಅದು. ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ, ನೀವು ಇದರ ತುದಿ ಹಿಂಗೆ ಹಿಡ್ಕೊಳ್ಳಿ, ಇದು ಹಾಗೆ. ಸೊ ಇದರ ಮಧ್ಯ ಇದೆ ನಿಮ್ಮ ಕೈಯ ಮಧ್ಯದಲ್ಲಿ. ಈಗ ನಾನು ಏನು ಮಾಡ್ತೇನೆ ಅಂದರೆ ಬಳೆ ಹೀಗೆ ಹಿಡ್ಕೊಳ್ತಾ ಇದ್ದೇನೆ, ಮತ್ತೊಮ್ಮೆ ಮಾಯದ ಗಂಟೆ ನೋಡ್ಕೊಳ್ಳಿ, ಬಿಟ್ಬಿಡ್ಬೇಡಿ. ನೋಡ್ತಿದ್ದಾಗೆ ಬಳೆ ಹೀಗೆ ಹೊರಗೆ ಬಂದ್ಬಿಡುತ್ತೆ, ನೀವೇನು ಬಿಟ್ಟಿಲ್ಲ. ಮತ್ತೊಮ್ಮೆ ನೋಡ್ಕೊಳ್ಳಿ ಕೊನೆಯ ಬಾರಿಗೆ. ಇಲ್ಲಿಗೆ ಎರಡು ಬಳೆ ಇದೆ, ಒಂದು ಕಬ್ಬಿಣದ ಬಳೆ, ಮತ್ತೊಂದು ಹಗ್ಗದ ಬಳೆ. ಈ ಬಳೆಗೆ ಯಾವುದೇ ಕಾರಣದಿಂದ ಈ ಹಗ್ಗದ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಇಲ್ವೇ ಇಲ್ಲ. ಆದರೂ ಏನೋ ಆಗುತ್ತೆ ನೋಡ್ಕೊಳ್ಳಿ. ರೆಡಿ 1 2 3 ಅಂತ ಹೇಳುವಾಗ, ರೆಡಿ 1 2 ನೋಡ್ತಾ ಇದ್ದೀರಿ, ಓಕೆ, ರೆಡಿ 1 2 3 ಅಂತ ಹೇಳಬೇಕಿದ್ರೆ ಆ ಬಳೆ ನೇರ ಹಗ್ಗದ ಮಧ್ಯೆ. ನಿಮ್ಮ ಕೈ ಚಳಕ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ. ಓಕೆ, ಚಿಕ್ಕ ಟ್ರಿಕ್ಸ್ ಮಾಡಿ ತೋರಿಸಿದ್ರಿ ಗಣೇಶ್, ಬಟ್ ಈ ದೊಡ್ಡ ದೊಡ್ಡ ಇಲ್ಯೂಷನ್ಸ್ ಇದೆಯಲ್ಲ, ಅದನ್ನ ಹೇಗೆ ಮಾಡ್ತೀರಾ? ಇದಕ್ಕೆ ಸೀಕ್ರೆಟ್ಸ್ ಏನಾದರೂ ಶೇರ್ ಮಾಡ್ಕೋತೀರಾ ನನ್ನ ಜೊತೆ? ಇಲ್ಲ ಇಲ್ಲ ಇಲ್ಲ, ಜಾದೂ ಮಾಡ್ತೀರಾ ಹೇಳಿ, ಅದಕ್ಕೆ ಪ್ರಿಪರೇಷನ್ ಬೇಕು ಅಂತ? ಇಲ್ಲ, ನಾನು ಹೇಳ್ತೇನೆ ನಿಮಗೆ ನೋಡಿ, ಜಾದೂವನ್ನು ನೀವು ಕಲಿಬೇಕು ಅಂತ ಆದ್ರೆ ನಿಮಗೆ ಸೀಕ್ರೆಟ್ಗಳು ಸಿಕ್ಕತ್ತೆ, ನಾನು ಕೂಡ ಹೇಳ್ಕೊಡ್ಬೋದು. ಸಾಮಾನ್ಯವಾಗಿ ಯಾಕೆ ಜಾದುವಿನ ಸೀಕ್ರೆಟ್ ಹೇಳ್ಕೊಡಲ್ಲ ಅಂದ್ರೆ ಮಜಾನೇ ಇಲ್ಲ ಅದರಲ್ಲಿ. ಮತ್ತೆ ಅಂತಿಮವಾಗಿ ಒಬ್ಬ ಪ್ರೇಕ್ಷಕರಿಗೆ ಜಾದು ಕೊಡಬಹುದಾದಂತ ದೊಡ್ಡ ರಂಜನೆ ನೀವು ಹೇಗೆ ಮಾಡಿದ್ರಿ? ಈಗ ನಾನು ಒಬ್ಬರು ಸಚಿವರನ್ನು ಮಾಯ ಮಾಡಿದೆ, ಆಗ ಅಲ್ಲಿ ದೊಡ್ಡ ಪ್ರಶ್ನೆ ಹೇಗೆ ಮಾಡಿದ್ರಿ ಅಂತ ಮೊದಲು, ಅದು ಆ ನಂತರ ಎಲ್ಲವೂ ಬರುತ್ತೆ. ಹಾಗಾಗಿ ಈ ಎಲ್ಲ ಮ್ಯಾಜಿಕ್ಗಳು ಇರುವುದು ಸರಳ ಸೂತ್ರನೇ, ಅದರ ಪ್ರೆಸೆಂಟೇಷನ್ ಅದನ್ನು ಮಾಡುವಂಥ ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ಗಳು ಬೇರೆ ಬೇರೆ ಆಗುತ್ತೆ. ಈಗ ಈವನ್ ಈಗ ನಿಮಗೆ ತೋರಿಸಿದಂತ ಒಂದು ಹಗ್ಗ ಮತ್ತು ಬಳೆದ ಜಾದು ಆದರೂ ಕೂಡ ಇದು ನೀವು ನೋಡಿದಷ್ಟು ಸರಳ ಅಲ್ಲ. ಇಷ್ಟನ್ನು ರಿಹರ್ಸಲ್ ಮಾಡ್ಕೊಳ್ಬೇಕಿದ್ರೆ ತುಂಬಾ ವರ್ಷಗಳ ಬೇಕಾಯ್ತು. ಇದು ಕೈ ಚಳಕದ ಒಂದು ವಿಧಾನ, ಇದೇ ರೀತಿ ಇನ್ವಾಲ್ವ್ಮೆಂಟ್ ಬೇಕು, ಪ್ರಾಕ್ಟೀಸ್ ಬೇಕು, ದಿನದಿಂದ ದಿನ ಅದರ ಬಗ್ಗೆ ದಿನಾಲೂ ಪ್ರಾಕ್ಟೀಸ್ ಬೇಕು, ದಿನಾಗ್ಲೂ ದಿನಾಲೂ ಪ್ರಾಕ್ಟೀಸ್ ಬೇಕಾಗುತ್ತೆ. ಒಂದಿನ ತಪ್ಪಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮಲ್ಲಿ ಪ್ರಾಕ್ಟೀಸ್ ಕಮ್ಮಿ ಆಗಿದೆ ಇಲ್ಲ ಅಂತ. ಈಗ ನೀವು ಹೇಳಿದ್ರೆ ಇಲ್ಯೂಷನ್ಸ್ ಗಳನ್ನು ಹೇಗೆ ಮಾಡ್ತೀರಂತ, ಇಲ್ಯೂಷನ್ಸ್ ಗಳು ಬೇಸಿಕಲಿ ಈಗ ಉದಾಹರಣೆಗೆ ಇನ್ನೊಂದು ನಾಣ್ಯ ಇದೆ, ನಾನು ಏನ್ ಮಾಡ್ತೇನೆ ಅಂದ್ರೆ ಗಂಟೆ ಬಿಡಲ್ಲ ನೀವು, ಯಾಕಂದ್ರೆ ನಮ್ ಕಾನ್ಸಂಟ್ರೇಷನ್ ಗಂಟೆ ಮೇಲೆ ಹೋದ ತಕ್ಷಣ ನಿಮ್ ಟ್ರಿಕ್ಕಿಲ್ಲ ಆಗ್ಬಿಟ್ಟಿರುತ್ತೆ. ನೀವು ನೋಡ್ಕೊಳ್ಳಿ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಈ 1 ರೂಪಾಯಿ, ಈ 1 ರೂಪಾಯಿ ತೆಗೆದು ನಾನು ಹಿಂಗೆ ಹಾಕ್ತಾ ಇದ್ದೇನೆ, ಮಾಯದ ಗಂಟೆನ ಹಿಂಗೆ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಮಾಡಿದ್ರೆ ಅದರಿಂದ ಹೀಗೆ ಮಾಯ ಆಗ್ಬಿಡುತ್ತೆ, ಮಾಯಕ್ ಬಿಟ್ಟು ನೇರ ನಿಮ್ ಸೀರೆ ಓ ಇಲ್ಲಿಂದ. ಈಗ ನೋಡಿ ಇದ್ರ ಹಿಂದೆ ಇರೋದು ಬರೀ ಕೈ ಚಳಕ. ಈಗ ಹೇಳ್ದಾಗ ಕೇಳುತ್ತೆ ಕಾಯಿನ್ಗಳು, ಕೈಯಿಂದ ಹಿಂಗೆ ಓಡುತ್ತೆ ಹಂಗೆ ಓಡುತ್ತೆ ಹೇಗೆ ಬೇಕಾದ್ರಿ, ತುಂಬಾ ದಿನದಿಂದ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಹಿಂಗಾಗುತ್ತೆ. ಈಗ ನಾಣ್ಯ ಮಾಯ ಮಾಡಲಿಕ್ಕೆ ನಮ್ಗೊಂದು ಸೀಮಿತ ಒಂದು ಕೈ ಹೀಗೆಲ್ಲ ಬಳಕೆ ಆಗುತ್ತೆ. ಅದೇ ರೀತಿ ಒಬ್ಬರನ್ನು ಒಬ್ಬ ಮನುಷ್ಯನನ್ನು ಮಾಯ ಮಾಡೋದು, ಅಥವಾ ಒಂದು ಆನೆಯನ್ನು ಮಾಯ ಮಾಡೋದು, ಅಥವಾ ಒಂದು ರೈಲು, ಅಥವಾ ಏನೋ ಏನು ವಿಮಾನ ಏನು ಬೇಕಾದ್ರೂ ಮಾಯ ಮಾಡೋದು, ಇದರ ದೊಡ್ಡ ಅಡಾಪ್ಟೇಷನ್. ಅದರ ಅದಕ್ಕೆ ಸಂಬಂಧಪಟ್ಟಾಗೆ ಅದರದೇ ಆದ ನಿಯಮಗಳಿವೆ, ವೇದಿಕೆಗೆ ಅಪ್ಲಿಕೇಬಲ್ ಆಗುವಂಥದ್ದು. ಮತ್ತು ಇಲ್ಯೂಷನ್ಸ್ಗಳನ್ನು ಮಾಡಲಿಕ್ಕೆ ಅಲ್ಲಿ ಬರೀ ಜಾದೂಗಾರ ಮಾತ್ರ ಸಾಕಾಗೋದಿಲ್ಲ, ಅದರ ಜೊತೆ ಅವನ ಜೊತೆ ಇರುವಂಥ ಎಲ್ಲರೂ ಅಷ್ಟೇ ಪರಿಣಿತಿ ಅಂದರೆ ಅದನ್ನು ಪ್ರೆಸೆಂಟ್ ಅಂತ ಹೇಳ್ತೀರಿ. ಕಲೆ ಮತ್ತು ನಮ್ಮ ಇವತ್ತಿನ ಸಮಾಜ, ನಮ್ಮ ಪ್ರೇಕ್ಷಕ ಅಥವಾ ಜಾದೂಗಿರುವ ಸೌಲಭ್ಯ, ಜಾದೂಗಾರನಿಗಿರುವಂತಹ ಸೌಲಭ್ಯ, ಇಂತಹ ಅನೇಕ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಿ? ಒಂದು ಮತ್ತಂತ ನೀವು ಹೇಳಿದಾಗೆ ಒಂದು ಮತ್ತಂತ ಸ್ಪಷ್ಟ ಏನಪ್ಪಾ ಅಂದ್ರೆ, ಜಾದೂ ಕಲಾವಿದನ ಬದುಕು ಬಹಳ ಬಹಳ
ತುಂಬ ರಿಸ್ಕಿ, ತುಂಬ ರಿಸ್ಕಿ. ಯಾಕೆಂದರೆ ಪ್ರೊಫೆಷ್ನಲ್ ಆಗಿ ಜಾದುವಿಗೆ ಭಾರತದಲ್ಲಿ ಹೆಚ್ಚು ಸ್ಕೋಪ್ಗಳು ಇಲ್ಲ ಸಾಮಾನ್ಯವಾಗಿ. ಹಾಗಾಗಿ ಜಾದುಗಾರನಿಗೆ ಸರ್ಕಾರದ ಸವಲತ್ತುಗಳು ಅಥವಾ ಈ ಥರ ನೀವು ಹೇಳಿದಾಗೆ ಪ್ಯಾಕೇಜಸ್ಗಳು ಏನು ದೊರಕಿಲ್ಲ. ಆದರೆ ಇಲ್ಲಿ ನೀವು ಆಗಲೇ ಹೇಳಿದಾಗೆ ನಾನೊಬ್ಬ ಪಾಸಿಟಿವ್ ವ್ಯಕ್ತಿ, ನಾನು ನನ್ನದೊಂದು ಬಹಳ ಬಲವಾದ ಥಿಯರಿ ಏನಪ್ಪ ಅಂದರೆ, ಯಾವುದೇ ಕಲಾವಿದ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ನಿಮ್ಮ ಅಗತ್ಯಗಳು ಏನು ಅನ್ನೋದನ್ನು ನೀವು ಪಡ್ಕೊಳ್ಳಿಕ್ಕೆ ಸಿದ್ಧ ಇರಬೇಕು. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಆಧುನಿಕ ಜಗತ್ತಲ್ಲಿ ಒಬ್ಬ ಕಲಾವಿದ ಕೇವಲ ಸಾಧನೆ ಮಾಡಿದರೆ ಮಾತ್ರ ಸಾಲದು, ಆತನಿಗೆ ಮಾರ್ಕೆಟಿಂಗ್ ಜ್ಞಾನ ಬೇಕು. ಕನಿಷ್ಠ ಆತನಿಗೆ ಜ್ಞಾನ ಇಲ್ಲದೆ ಹೋದರೂ ಕೂಡ ಆತ ಜ್ಞಾನ ಇರುವಂತಹ ಮತ್ತೊಬ್ಬರ ಸಹಾಯವನ್ನು ಪಡೆಯಬೇಕು. ನಾನು ನನ್ನ ಕಣ್ಣಲ್ಲಿ ನೂರಾರು ಜನ ಕಲಾವಿದರನ್ನು ನೋಡಿದ್ದೇನೆ. ಅವರು ನಿಜವಾಗಿ ಬಹಳ ದೊಡ್ಡ ಸಾಧನೆ ಮಾಡಿದವರು ಎಲ್ಲ ವಿಭಾಗಗಳಲ್ಲಿ, ಸಂಗೀತ, ನಾಟಕ, ಬರವಣಿಗೆ. ತುಂಬ ಜನ ನೋಡಿದ್ದೇನೆ ನಾನು, ಬಹಳ ಆತ್ಮೀಯ ಸ್ನೇಹಿತರು ಕೂಡ ಇದ್ದಾರೆ. ಆದರೆ ಅವರೆಲ್ಲ ಹಾಗೆ ಇದ್ದಾರೆ, ಯಾಕೆ ಎಕ್ಸ್ಪೋಸ್ ಆಗಿಲ್ಲ ಅಂದರೆ ಅವರಿಗೆ ಮಾರ್ಕೆಟಿಂಗ್ ಮಾಡೋದು